sea, por meses. Dale, gracias. Pues. Te siento. ಪರಿಹಾರವನ್ನು ಕೊಡಬೇಕಂತ ಮನವಿಯನ್ನು ನಾಗರಿಕರಿಂದ ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದ ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿ ಮಹಾರಾಷ್ಟ್ರಕ್ಕೆ 4,000 ಕೋಟಿ ಮಿಗಿಲಾಗಿ ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ತಾರತಮ್ಯ ಏನಿದೆ ನನ್ನ ಮನಸ್ಸಿಗೆ ನೋವಾದಂಥ ಕಟ್ಟಲು ಪುನಃ ನಾನು ಪ್ರಧಾನಮಂತ್ರಿ ರಾಜ್ಯ ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡತಕ್ಕಂಥದ್ದು ಇವತ್ತಿನ ಕ್ಯಾಬಿನೆಟ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದು ಕಡೆ ಲೆಟ್ ಡೌನ್ ಕರ್ನಾಟಕ ಡೆಫಿನೆಟ್ಲಿ ಒನ್ಸ್ ಅಗೇನ್ ಬೀನ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್ ವಿ ಗೋಯಿಂಗ್ ಟು ರಿಕ್ವೆಸ್ಟ್ ಅದರ ಸಾಧಕ ಬಾಧಕವನ್ನು ಲೆಕ್ಕಾಚಾರ ಕೇಂದ್ರ ಕೇಂದ್ರ ಸರ್ಕಾರ ನೀವಿಬ್ರು ತೆಗಿತೇನೆ ಈಗ ನಾನು ಕ್ಯಾಮ್ರಾ ಹಿಂದಕ್ಕೆ ಬರೋ ಕ್ಯಾಮ್ರಾ ಹಿಂದಕ್ಕೆ ಬರೋ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವೇನು ಈಗಾಗಲೇ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ಕೇಂದ್ರದ ತಂಡವು ಬಂದು ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸಂಪೂರ್ಣವಾದಂಥ ವರದಿ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ದಾರುಣ ಪರಿಸ್ಥಿತಿಗಳ ವರದಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಅದರ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ಕೇಂದ್ರ ಸರ್ಕಾರ ಸುಮಾರು 7,000 ಕೋಟಿ ರೂಪಾಯಿಗಳ ಹಣವನ್ನು ದೇಶದಾದ್ಯಂತ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸುಮಾರು 900 ಕೋಟಿ ರೂಪಾಯಿಗಳು ಮತ್ತು ಪಕ್ಕದ ಮಹಾರಾಷ್ಟಕ್ಕೆ 4,000 ಕೋಟಿಗೂ ಮಿಗಿಲಾಗಿ
ಪರಿಹಾರವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಇವರು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ತೋರಿಸ್ತಾ ಇರತಕ್ಕಂಥದ್ದು ತಾರತಮ್ಯ ಏನಿದೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾದಂಥ ಘಟನೆ. ಪುನಃ ನಾನು ಪ್ರಧಾನಮಂತ್ರಿಗಳನ್ನ ರಾಜನಾಥ್ ಸಿಂಗ್ ಅವರನ್ನ ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತಿನ ಕ್ಯಾಬಿನೆಟ್ನ ಒಂದು ಸಚಿವ ಸಂಪುಟ ಸಭೆನೂ ಏನಿದೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಈ ರೀತಿಯ ತಾರತಮ್ಯ ನಮ್ಮೆಲ್ಲರಿಗೆ ಎಲ್ಲೋ ಒಂದು ಕಡೆ ನಿರಾಸೆ ತಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಕಾಸ್ ಆಫ್ ದ ಎಲೆಕ್ಷನ್ ಕಮಿಂಗ್ ಅಪ್ ದ ಬಿಜೆಪಿ ಹ್ಯಾಸ್ ಗಿವನ್ ಮಹಾರಾಷ್ಟ್ರ ಮೋರ್ ಕರ್ನಾಟಕ ಡೆಫಿನೆಟ್ಲಿ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪಸ್ ಓನ್ಲಿ ದೇ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟುವರ್ಡ್ಸ್ ಮಹಾರಾಷ್ಟ್ರ ಅದರ್ ದನ್ ಕರ್ನಾಟಕ. ದೇ ಹ್ಯಾವ್ ಆಕ್ಚುಲಿ ಲೆಟ್ ಡೌನ್ ಕರ್ನಾಟಕಸ್ ವಾಟ್ ಎವರ್ ರಿಕ್ವೆಸ್ಟ್ ವಿ ಹ್ಯಾವ್ ಪ್ರೆಸೆಂಟೆಡ್ ಬಿಫೋರ್ ದ ಹೋಮ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್. ದೇ ಹ್ಯಾವ್ ಲೆಟ್ ಡೌನ್ ಕರ್ನಾಟಕ ಪೀಪಲ್. ವಿಲ್ ಯು ಆಲ್ಸೋ ಸ್ಪೀಕ್ ಪ್ರೈಮ್ ಮಿನಿಸ್ಟರ್ ಅಗೇನ್? ಡೆಫಿನೆಟ್ಲಿ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಮೀಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಈವನ್ ಹೋಮ್ ಮಿನಿಸ್ಟರ್. ವಿ ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ಟು ರಿಲೀಸ್ ಸಮ್ ಮೋರ್ ಮಾರ್ಚಿಂಗ್. ಇಫ್ ದೇ ರೆಪ್ರೆಸೆಂಟೇಟಿವ್ ಕಮಿಟ್ ವಾಟ್ ಇಸ್ ದೇರ್ ಪ್ರಾಬ್ಲಮ್ if they explain me then at the appropriate time we going to take necessary action. ಸಂಪೂರ್ಣ ಪಾನ ನಿಷೇಧ ಮಾಡಬೇಕು. ಏ ಕ್ಯಾಮೆರಾ ಇಂದಲ್ಲ ನೋಡಿ, ಹಿಂದೆ ನಾವೇ ಸಾರಾಯಿ ನಿಷೇಧ ಮಾಡಿದ್ದೀನಿ. ನಾನು ಮದ್ಯ ನಿಷೇಧ ಮಾಡತಕ್ಕಂತಲ್ಲಿ ಹಲವಾರು ರೀತಿಯ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಏಕಾಏಕಿ ನಾನು ನಿರ್ಧಾರ ಮಾಡಲಿಕ್ಕಾಗಲಿಲ್ಲ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿದ್ದೆವು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.